ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಖಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಲನಚಿತ್ರ ನಟ ಸುದೀಪ್ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹಾಜರಿದ್ದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆಗೂ ಮೊದಲು ಶಿಖಾವಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು ಯಲಹಂಕ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಎಸ್ಆರ್ ವಿಶ್ವನಾಥ್ ನಾಮಪತ್ರ ಸಲ್ಲಿಸಿದರು ಕಾರ್ಯಕರ್ತರ ಜೊತೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಪತ್ನಿ ವಾಣಿಶ್ರೀ ವಿಶ್ವನಾಥ್ ಉಪಸ್ಥಿತರಿದ್ದರು ಇನ್ನು ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ನಾನು 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಕ್ಷೇತ್ರದಲ್ಲಿ 40 ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಹೊರಗಿನಿಂದ ಬಂದವರು ಅವರ ಪರ ಪ್ರಚಾರ ಮಾಡುತ್ತಿದ್ದಾರೆ ಕ್ಷೇತ್ರದವರು ಕೆಲವೇ ಕೆಲವು ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ನಾನು 65 ರಿಂದ 70 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದೇನೆ ನಾನು ಪೊಲೀಸರನ್ನ ಬಳಸಿಲ್ಲ ನೀತಿ ಸಂಹಿತೆ ಉಲ್ಲಂಘನೆಯಾದಾಗ ದೂರು ನೀಡಿದ್ದೇನೆ ಪ್ರಚಾರಕ್ಕೆ ಪ್ರಧಾನಿ ಯೋಗಿ ಬರು ಬಗ್ಗೆ ಚರ್ಚೆ ಆಗ್ತಾ ಇದೆ ಎಂದರು ಬೆಂಗಳೂರಿನ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸುರೇಶ್ ರಾಥೋಡ್ ಅವರು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಹಾಗೂ ದೇಶದ ಅತ್ಯುತ್ತಮ ಯುವ ರಾಜಕಾರಣಿ ಪ್ರಶಸ್ತಿಗೆ ಭಾಜನರಾಗಿರುವ ರಾಘವ್ ಚಡ್ಡಾ ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ಬೃಹತ್ ರ್ಯಾಲಿ ಹಾಗೂ ಮೆರವಣಿಗೆ ಮೂಲಕ ತೆರಳಿ ತಮ್ಮ ನಾಮಪತ್ರ ಸಲ್ಲಿಸಿದರು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸುರೇಶ್ ರಾಥೋಡ್ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಮುನೇಶ್ವರ ನಗರದಲ್ಲಿರುವ ಮುನೇಶ್ವರ ದೇವಸ್ಥಾನ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಡಿಜೆಹಳ್ಳಿ ರಸ್ತೆಯಲ್ಲಿರುವಂತಹ ಡಿಜೆಹಳ್ಳಿ ಮಸೀದಿಗೆ ತೆರಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಬಳಿಕ ಆ ಪಕ್ಷದ ಅಭ್ಯರ್ಥಿ ರಾಥೋಡ್ ಮತ್ತು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ ಅವರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಡಿಜೆಹಳ್ಳಿ ಮಹಾದರ್ಗದಿಂದ ಫ್ರೇಜರ್ ಟೌನ್ ಅಶೋಕ ಥಿಯೇಟರ್ ವರೆಗೆ ಬೃಹತ್ ರ್ಯಾಲಿ ಹಾಗೂ ಮೆರವಣಿಗೆ ಮೂಲಕ ತೆರಳಿ ಫ್ರೇಜರ್ ಟೌನ್ ನಲ್ಲಿರುವ ಆರ್ವಿ ಕಾಲೇಜಿನಲ್ಲಿ ನಾಮಪತ್ರ ಸಲ್ಲಿಸಿದರು ಏನು ಶ್ರೀನಿವಾಸ ಮೂರ್ತಿ ಅವರು ನಮಗೆ ಸವಾಲ್ ಅಲ್ಲ ಸವಾಲ್ ಆಗಿರೋದು ಇಲ್ಲಿನ ಸಮಸ್ಯೆಗಳು ಯಾರು ಸಮಸ್ಯೆ ವಿರುದ್ಧ ಹೋರಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರೆಲ್ಲರೂ ಸಹ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಜೊತೆ ಇದ್ದಾರೆ ಆ ಎಲ್ಲ ಸಮಸ್ಯೆಗಳ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಹಾನೆಸ್ಟ್ ಆಗಿ ಹೋರಾಡುತ್ತೆ ಇವತ್ತಿನ ದಿನ ಜನರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಸ್ಕೂಲು ಹಾಸ್ಪಿಟಲ್ ಮತ್ತೆ ಬೇಕಾಗಿರುವಂತಹ ಆರೋಗ್ಯ ವ್ಯವಸ್ಥೆ ಅದು ಪುಲಕೇಶಿ ನಗರದ ಜನರಿಗೆ ಬಹಳ ದೂರ ಆಗಿದೆ ಆ ಒಂದು 10 ವರ್ಷದ ಏನು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಒಂದು ಸಾಧನೆ ಏನಿದೆ ಅಂತಂದ್ರೆ ಅದು ಜೀರೋ ಇದೆ ಇಲ್ಲಿ ಪುಲಕೇಶಿ ನಗರದ ಡೆವಲಪ್ಮೆಂಟ್ ಅನ್ನ ಜನ ನೋಡ್ತಾ ಇದ್ದಾರೆ ಇವತ್ತಿನ ದಿನ ರಾಜಕಾರಣದಲ್ಲಿ ಒಂದು ಬದಲಾವಣೆ ಮಾಡುವಂತಹ ದಿನ ಇದೆ ಚುನಾವಣೆ ಪ್ರತಿ 5 ವರ್ಷಕ್ಕೊಂದ್ಸಲ ಬರುತ್ತೆ ಆದರೆ ಬದಲಾವಣೆ ಮಾಡುವಂತ ಒಂದು ಅವಕಾಶವನ್ನ ಇವತ್ತಿನ ದಿನ ಆಮ್ ಆದ್ಮಿ ಪಾರ್ಟಿ ತಂದುಕೊಟ್ಟಿದೆ ಇವತ್ತು ಇವಿಎಂ ಮಷೀನ್ ಅಲ್ಲಿ ನಿಮಗೆ ಪೊರಕೆ ಅನ್ನುವಂತ ಒಂದು ಸಿಂಬಲ್ ಇದೆ ಇಡೀ ಪುಲಕೇಶಿ ನಗರವನ್ನು ಸ್ವಚ್ಛಗೊಳಿಸಬೇಕು ಅಂತಂದ್ರೆ ಆ ಪೊರಕೆಗೆ ಮತ ಮಾಡೋದ್ರ ಮೂಲಕ ಜನ ಇವತ್ತು ತೀರ್ಮಾನ ಮಾಡ್ತಾರೆ ಪುಲಕೇಶಿ ನಗರದಲ್ಲಿ ಖಂಡಿತವಾಗ್ಲೂ ಈ ಸಲ ಆಮ್ ಆದ್ಮಿ ಪಾರ್ಟಿ ಗೆಲುವಾಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಏ ಪೊಲಿಟಿಕಲ್ ಪಂಡಿತ್ಸ್ ಪೆ ಛೋಡ್ ದೀಜಿಯೇ ಕಿ ಹಮಾರೇ ಲಡ್ನೆ ಸೆ ಕಿಸ್ಕೋ ನುಕ್ಸಾನ್ ಹೋಗಾ ಕಿಸ್ಕೋ ಫಾಯ್ದಾ ಹೋಗಾ ಆಮ್ ಆದ್ಮಿ ಪಾರ್ಟಿ ಕೆ ಲಡ್ನೆ ಸೆ ಏಕ್ ಹಿ ಟೈಪ್ ಔರ್ ಏಕ್ ಹಿ ಕ್ಯಾಟಗರಿ ಕೆ ಲೋಗ್ ಹೈ ಜಿನ್ಹೇ ಫಾಯ್ದಾ ಹೋಗಾ ಔರ್ ವೋ ಹೈ ಕರ್ನಾಟಕ ಕೆ ಲೋಗ್